ಎಸ್ಸಿನ ಮುಂದಿನ ಸುದ್ದಿ ಕರ್ನಾಟಕ ರಾಜ್ಯದಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ನೂರು ದಿನಗಳಲ್ಲಿ ಜಾರಿ ಮಾಡಿದ್ದೇವೆ ತೆಲಂಗಾಣದಲ್ಲೂ ಒಂದು ಬೋನಸ್ ಸೇರಿ ಆರು ಗ್ಯಾರಂಟಿಗಳನ್ನು ನೂರು ದಿನಗಳಲ್ಲಿ ಜಾರಿ ಆಗುತ್ತೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುಡುಗಿದ್ದಾರೆ ತೆಲಂಗಾಣ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾಮರೆಡ್ಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಹಿಂದುಳಿದ ವರ್ಗಗಳ ನಿರ್ಣಯ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದಂಥ ಸಿದ್ದರಾಮಯ್ಯ ಅವರು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ಜಾರಿಯೇ ಆಗಿಲ್ಲ ಎಂಬ ತೆಲಂಗಾಣ ಮುಖ್ಯಮಂತ್ರಿ ಚಂದ್ರಶೇಖರ ರಾವ್ ಅವರ ಸರಣಿ ಸುಳ್ಳುಗಳಿಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು ಕೆಸಿಆರ್ ಅವರೇ ಕರ್ನಾಟಕ ರಾಜ್ಯಕ್ಕೆ ಬನ್ನಿ ಐದು ಗ್ಯಾರಂಟಿ ಯೋಜನೆಗಳ ಸಕ್ಸಸ್ ನೋಡಿ ಬಳಿಕ ಚರ್ಚೆಗೆ ಬನ್ನಿ ಎಂದು ಪಂಥಾಹ್ವಾನ ಆಹ್ವಾನ ನೀಡಿದರು ಬಿಜೆಪಿ ಮತ್ತು ಬಿಆರ್ಸಿ ಎರಡೂ ಒಂದೇ ಬಿಆರ್ಎಸ್ ತೆಲಂಗಾಣದಲ್ಲಿ ಬಿಜೆಪಿಯ ಬಿ ಟೀಮ್ ಆಗಿ ಕೆಲಸ ಇದೆ ತೆಲಂಗಾಣದ ಜನತೆ ಕೆಸಿಆರ್ ಹಾಗೂ ಮೋದಿಯವರ ಮಕ್ಮ ಟೋಪಿಗೆ ಈ ಬಾರಿ ತಲೆ ಕೊಡೋದಿಲ್ಲ ಅಂದರು ಪ್ರಧಾನಿ ಮೋದಿ ಅವರು ಹಿಂದುಳಿದವರ ಉದ್ದಾರಕ್ಕೆ ಅವತಾರ ಎತ್ತಿದವರಂತೆ ಭಾಷಣ ಮಾಡ್ತಾರೆ ಆದರೆ ಅವರು ಪ್ರಧಾನಿಯಾದ ಒಂಬತ್ತು ವರ್ಷಗಳಲ್ಲಿ ಹಿಂದುಳಿದವರಿಗೆ ದಲಿತರ ಉದ್ದಾರಕ್ಕೆ ಯಾವ ಕಾರ್ಯಕ್ರಮವನ್ನು ಜಾರಿ ಮಾಡಿಲ್ಲ ಬದಲಿಗೆ ಹಿಂದುಳಿದವರು ಇನ್ನಷ್ಟು ಹಿಂದುಳಿಯುವಂತೆ ಮಾಡಿದ್ದಾರೆ ಎಂದು ಟೀಕಿಸಿದರು ಮೋದಿಯವರು ದೇಶದ ಶೇಕಡ ನಾಲ್ಕರಷ್ಟು ಮೇಲ್ವರ್ಗದ ಜನರ ಉದ್ಧಾರಕ್ಕೆ ಮಾತ್ರ ಕೆಲಸ ಮಾಡ್ತಾರೆ ನಾಗಪುರ ಈ ಶೇಕಡ ನಾಲ್ಕು ಜನರ ಪರವಾಗಿ ಹೇಳಿಕೊಟ್ಟ ಕಾರ್ಯಕ್ರಮವನ್ನ ಜಾರಿ ಮಾಡೋದಕ್ಕೆ ಮೋದಿಯವರ ಕೆಲಸ ಅಂತ ವ್ಯಂಗ್ಯ ಆಡಿದ್ದಾರೆ ಹಾಗಾದರೆ ಇನ್ನು ಏನೆಲ್ಲ ಆರೋಪಗಳು ಮಾಡಿದ್ರು ಸಿದ್ದರಾಮಯ್ಯ ಅವರಾದರೆ ಕೆ ಸಿ ಆರ್ ಚುನಾವಣೆಯಲ್ಲಿ ಖರ್ಚು ಮಾಡುವ ಹಣ ಪಾಪದ ಹಣ ಆದರೆ ತೆಲಂಗಾಣ ಜನತೆ ಬಿ ಆರ್ ಸಿ ಸೋಲಿಸಲು ಸ್ಪಷ್ಟ ತೀರ್ಮಾನ ಮಾಡಿದ್ದಾರೆ ಬಿ ಜೆ ಪಿ ಚಲ ತೆಲಂಗಾಣದಲ್ಲಿ ಐದು ಸೀಟ್ ಗೆದ್ದರೆ ಅದೇ ಹೆಚ್ಚು ನರೇಂದ್ರ ಮೋದಿ ನೂರು ಬಾರಿ ತೆಲಂಗಾಣಕ್ಕೆ ಪ್ರಚಾರಕ್ಕೆ ಬಂದರು ಇಲ್ಲಿ ಬಿ ಜೆ ಪಿ ಗೆಲ್ಲಲ್ಲ ಬಿ ಜೆ ಪಿ ಅಭ್ಯರ್ಥಿಗಳು ಠೇವಣಿ ಕಳೆದುಕೊಳ್ತಾರೆ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೂ ನಲವತ್ತೆಂಟು ಬಾರಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದರು ಅವರು ಪ್ರಚಾರ ಮಾಡಿದ ಜಾಗದಲ್ಲೆಲ್ಲ ಬಿ ಜೆ ಪಿ ಹೀನಾಯವಾಗಿ ಸೋತಿದೆ ನರೇಂದ್ರ ಮೋದಿ ಅವರಷ್ಟು ಸುಳ್ಳು ಹೇಳುವ ಪ್ರಧಾನಿಯನ್ನು ನಾನು ಹಿಂದೆಂದು ನೋಡಿಲ್ಲ ಈ ಬಿ ಜೆ ಪಿ ಅವ್ರು ಹೇಳ್ತಿರು ತಾಕತ್ತು ದಮ್ಮು ಅಂತೆಲ್ಲ ಅದೆಲ್ಲ ಸಿದ್ದರಾಮಯ್ಯ ಐತೆ ಮಧ್ಯಪ್ರದೇಶಕ್ಕೆ ಹೋಗ್ಬಿಟ್ಟು ಪ್ರಧಾನಿ ಅವರು ಮಧ್ಯಪ್ರದೇಶದಲ್ಲಿ ಇರೋದು ಅವ್ರದೇ ಶಿವರಾಜ್ ಸಿಂಗ್ ಚೌಹಾಣು ಸಿ ಎಮ್ಒ ಅವ್ರದೇ ಬಿ ಜೆ ಪಿ ಆಡಳಿತ ಕರ್ನಾಟಕದಲ್ಲಿ ಗ್ಯಾರಂಟಿ ಘೋಷಿಸ್ಬಿಟ್ಟು ಹಳ್ಳ ಹಿಡಿದೋಯ್ತಾಯ್ತೆ ಲೂಟಿ ಮಾಡೋಕ್ಕೆ ಸಿ ಎಮ್ಮು ಡಿ ಸಿ ಎಮ್ಮು ರೇಸ್ಗಿಳಿದವ್ರೆ ಈಗ ಕಾಂಗ್ರೆಸ್ ಗೆಲ್ಲಿಸ್ಬೇಡಿ ಅಂತ ಹೇಳ್ಬಿಟ್ಟು ಅವರ ಕೀರ್ತಿ ಪತಾಕೆಯನ್ನು ಮಧ್ಯಪ್ರದೇಶದಲ್ಲೂ ಆರಿಸ್ಬಿಟ್ರು ಒಬ್ಬ ವ್ಯಕ್ತಿ ತೆಗಳ್ತಾ ಇದ್ದಾರೆ ಅಂದರೆ ಹೆಸರು ಮಾಡ್ತಿದ್ದಾರೆ ಅಂತ ಅರ್ಥ ಅದಕ್ಕೆ ಎಲ್ಲವನ್ನು ನೀಟಾಗಿ ಸೇರಿಸಿ ಸಾರಿಸಿ ಗೂಡಿಸಿ ಕೊಟ್ಟವರೆ ವಾಪಸ್ಸು ತೆಲಂಗಾಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ವಿರುದ್ಧ ಪ್ರಧಾನಿ ಮೋದಿಯಷ್ಟು ಸುಳ್ಳು ಹೇಳುವ ಪ್ರಧಾನಿಯನ್ನು ಹಿಂದೆಂದೂ ನೋಡಿಲ್ಲ ಇದೊಂದು ಲೈನ್ ಅವ್ರಿಗೆ ತಲ್ಪ್ಸೋರು ತಲ್ಪ್ಸಾರ ನೀಟಾಗಿ ಟ್ರಾನ್ಸ್ಲೇಟ್ ಮಾಡಿ